नगर वीरशैव महांतेश कल्याण मंटपदल्ली जिला वीरशैव लिंगायत समाज वार्षिक सामान्य सभेयन्नु हम्मिकोळ्ळलागित्तु। माजी अध्यक्षराद मठमारी वीरनगौड़ नूतन अध्यक्षराद शरणु भूपाल नाडगौड़ इतररिगे हूगुच्छवन्नु नीडुव मूलक अधिकारवन्नु हस्तांतरिसिदरु। नंतर पदग्रहणवु जरुगितु। ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಶರಣು ಭೂಪಾಲ ನಾಡಗೌಡ್ರು, ನೂರಾರು ವರ್ಷಗಳಿಂದ ನಮ್ಮ ಹಿರಿಯರು ಎಂತೆಂಥ ಕಷ್ಟ ಕಾಲದಲ್ಲಿಯೂ ಸಮಾಜಕ್ಕೋಸ್ಕರ ಹಗಲಿರುಳು ಶ್ರಮಿಸಿ ಇಂಥ ಒಂದು ವೀರಶೈವ ಲಿಂಗಾಯತ ಸಮಾಜವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಯಾವುದೇ ಸಮಾಜ ಅಭಿವೃದ್ಧಿ ಹೊಂದಬೇಕಾದರೆ ಹಿಂದೆ ದುಡಿದಂಥ ಹಿರಿಯ ಮಾರ್ಗದರ್ಶನ ಮುಖ್ಯವಾಗುತ್ತೆ. ಅವರ ಅನುಭವಗಳು ಈಗ ನಮಗೆ ಸಲಹೆಗಳಾಗಿ ಮಾರ್ಗದರ್ಶನ ಆಗುತ್ತವೆ. ಆದುದರಿಂದ ನಾವೆಲ್ಲ ಸದಸ್ಯರು ಶ್ರಮವಹಿಸಿ ಸಮಾಜವನ್ನು ಅಭಿವೃದ್ಧಿಪಡಿಸಲು ಮುಂದಾಗೋಣ ಎಂದರು. ಎಲ್ಲರೂ ಕಷ್ಟಪಟ್ಟು ಈ ಸ್ಥಿತಿಗೆ ತಂದಿದ್ದಾರೆ. ಈ ಸಮಾಜವನ್ನು ಬೆಳೆಯಲು ಆಸ್ಪದ ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾ ಮತ್ತೊಮ್ಮೆ ವಂದಿಸ್ತಾ, ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗಿರ್ತಾವೆ, ದಯವಿಟ್ಟು ಅದನ್ನು ಜಾಸ್ತಿ ಹೀಗೆ ಡಿಸ್ಕಸ್ ಮಾಡದೇನೆ ಎವ್ರಿಬಡಿ. ಎಲ್ರಿಗೂ ಅಧ್ಯಕ್ಷರಾಗಕ್ಕಾಗಂಗಿಲ್ಲ, ಎಲ್ಲರೂ ಕಾರ್ಯಕರ್ತ ರೀತಿಯಲ್ಲಿ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ಯಾರಿಗೆ ಅವಕಾಶ ಸಿಕ್ಕಿಲ್ಲ, ಯಾರು ಸೇವೆ ಮಾಡ್ಬೇಕಂತಿದ್ದಾರೋ ಅವ್ರಿಗೆಲ್ರಿಗೂ ನಾವು ಕರಿತೀವಿ. ಸೇವೆ ಮಾಡೋಕ್ಕೆ ಏನು ನಿರ್ಬಂಧಗಳಿಲ್ಲ, ಅದೇನು ಇದಿಲ್ಲ. ದಯವಿಟ್ಟು ತಾವು ಯಾರು ಸೇವೆ ಮಾಡ್ಬೇಕಂತೀರಿ ಬರ್ರಿ, ನಿಮ್ಗೆಲ್ಲ ಆಸ್ಪತ್ರೆ ಕೊಡ್ತು ಅಂತ ಹೇಳ್ತಾ. ಈ ಸಂದರ್ಭದಲ್ಲಿ ಮಠಮಾರಿ ವೀರನಗೌಡರು, ಅಯ್ಯಪ್ಪ ಬಳ್ಳೂರ, ಶಶಿಧರಗೌಡ ಕೇಲೂರು, ನಗರ ಶಾಸಕ ಶಿವರಾಜ ಪಾಟೀಲ್, ಎಸ್ಎಂ ಸಿದ್ದಾರೆಡ್ಡಿ, ಗಿರಿಮಲ್ಲಪ್ಪ, ಎಸ್ಎಲ್ ಕೇಶವರೆಡ್ಡಿ, ವೀರೇಂದ್ರ ಪಾಟೀಲ ಹರವಿ ಸೇರಿದಂತೆ ಸಮಾಜದ ಇತರೆ ಮುಖಂಡರು, ಹಿರಿಯರು, ಮಹಿಳೆಯರು ಉಪಸ್ಥಿತರಿದ್ದರು.